ಗುಡ್ ನ್ಯೂಸ್ ಹೌದು, ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ರೈತರಿಗೆ ರಾಜ್ಯ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರು ಭರ್ಜರಿ ಬಂಪರ್ ಗಿಫ್ಟ್ ಒಂದನ್ನು ನೀಡಿದ್ದಾರೆ. ಇದೇ March 12 ಪ್ರತಿಯೊಬ್ಬ ಗ್ರಾಮೀಣ ಭಾಗದ ಬಡ ರೈತರ ಮನೆಗಳಿಗೆ ಸಂಪೂರ್ಣ ಉಚಿತವಾಗಿ ನೀಡಲು ಮಹತ್ವದ ಯೋಜನೆಗೆ ಚಾಲನೆಯನ್ನು ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂತಲೇ ಹೇಳಬಹುದು. ಅಂದರೆ ನೀವು ಕೂಡ ಗ್ರಾಮೀಣ ಭಾಗದ ರೈತರಾಗಿದ್ದರೆ ನಿಮ್ಮ ಮನೆಗೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಬರುತ್ತಿವೆ. ರೈತರಿಗೆ ಒಂದು ವೇಳೆ ಹಣ ಕೇಳಿದರೂ ಕೂಡ ರೈತರು 1 ರೂಪಾಯಿ ಕೂಡ ಹಣ ಕೊಡದೆ ಸಂಪೂರ್ಣವಾಗಿ ಉಚಿತವಾಗಿ ಪಡೆದುಕೊಳ್ಳುವುದು ನಿಮ್ಮ ಹಕ್ಕಾಗಿರುತ್ತೆ. ರಾಜ್ಯ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ರೈತರಿಗಾಗಿ ಹೊಸ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದ್ದು, ಈ ಒಂದು ಹೊಸ ಯೋಜನೆಗಳ ಅಡಿಯಲ್ಲಿ ಮನೆ ಮನೆಗಳಿಗೆ ಸಂಪೂರ್ಣ ಉಚಿತವಾಗಿ ನೀಡಲು ಮಹತ್ವದ ಕ್ರಮವನ್ನು ತೆಗೆದುಕೊಳ್ಳಾಗ್ತಾ ಇದ್ದು ರೈತರು ಸಂಪೂರ್ಣ ಉಚಿತವಾಗಿ ಪಡೆದುಕೊಳ್ಬಹುದಾಗಿದೆ ಅಂತಾನೆ ಹೇಳಬಹುದು. ಬನ್ನಿ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತಾಪಿ ಕುಟುಂಬದವರಾಗಿದ್ದರೆ ನೀವು ಕೂಡ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೂ ರೈತರಿಗೆ ಏನೆಲ್ಲ ಸಂಪೂರ್ಣ ಉಚಿತವಾಗಿ ನಮ್ಮ ಮನೆ ಬಾಗಿಲವರೆಗೂ ಕೂಡ ತಂದುಕೊಡ್ತಾರೆ ಅಂತ ತಿಳಿದುಕೊಳ್ಳೋ ಹಾಗಿದ್ದರೆ ಎಲ್ಲ ರೈತ ಮಿತ್ರರಿಗೂ ಕೂಡ ಈ ಒಂದು ವಿಷಯವನ್ನು ಶೇರ್ ಮಾಡಿ. ಇದು ಸಂಪೂರ್ಣ ಉಚಿತವಾಗಿರುತ್ತೆ, ಯಾರೂ ಕೂಡ ಹಣ ಕೊಡಬೇಕಾಗಿಲ್ಲ. ಹೌದು ಸ್ನೇಹಿತರೆ, ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಯೋಜನೆಯಡಿ ರಾಜ್ಯದ 45 ಲಕ್ಷ ರೈತರಿಗೆ ಉಚಿತವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ RTC ಅಟ್ಲಾಸ್ಗಳನ್ನು March 12 ವಿತರಣೆ ಮಾಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ. JDS ಸದಸ್ಯ ಗೋವಿಂದರಾಜು ಅವರ ಪ್ರಶ್ನೆಗೆ ಉತ್ತರಿಸಿದಂತಹ ಸಚಿವರು, ಏಕಕಾಲದಲ್ಲಿ ರಾಜ್ಯಾದ್ಯಂತ ಕಂದಾಯ ದಾಖಲೆಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಆಯಾ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳು ಮತ್ತು ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಅಂತ ತಿಳಿಸಿದರು. ಪ್ರತಿ 5 ವರ್ಷಗಳಿಗೊಮ್ಮೆ ಕಂದಾಯ ದಾಖಲೆಗಳನ್ನು ರೈತರಿಗೆ ಉಚಿತವಾಗಿ ನೀಡಲು ಕಾನೂನಿನಲ್ಲಿ ಅವಕಾಶವಿದೆ. ಪಹಣಿ ಮ್ಯೂಟೇಷನ್ ಪ್ರತಿಗಳ ವಿತರಣೆಯಿಂದ 5 ವರ್ಷದಲ್ಲಿ 173.09 ಕೋಟಿ ರೂಪಾಯಿ ಆದಾಯ ಬಂದಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತು 11 ಇ-ನಕ್ಷೆಗಳನ್ನು ರೈತರೇ ಸಿದ್ಧಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸುವ ಕುರಿತಾಗಿ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ರೈತರು ಸಿದ್ಧಪಡಿಸಿದಂತಹ 11 ಇ-ನಕ್ಷೆಗಳನ್ನು ತಂತ್ರಾಂಶದ ಮೂಲಕ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಇದನ್ನು ಆಧರಿಸಿ ಉಪನೋಂದಾಧಿಕಾರಿಗಳು ವಿಭಾಗ ಪತ್ರಗಳನ್ನು ನೋಂದಣಿ ಮಾಡಿಕೊಳ್ಳಿದ್ದಾರೆ. ಮತ್ತು ರೈತರು ತಮ್ಮ ಜಮೀನುಗಳ ಗಡಿ ಗುರುತಿಸಿ ವಿಭಾಗ ಬಾಣಿಸಿಕೊಳ್ಳುವಂತಹಾಗಿ ವ್ಯವಸ್ಥೆ ಇದಾಗಿದೆ ಅಂತ ಇವರು ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.